ಮುಖ್ಯಮಂತ್ರಿಯವರ ಜಿಲ್ಲೆ ಜಗದೀಶ್ ಶೆಟ್ಟರ್ ಅವರ ಭೂಮಿ, ಪ್ರಹ್ಲಾದ್ ಜೋಶಿಯವರ ಭೂಮಿ. ಈ ಭೂಮಿಲಿ ಕೇಂದ್ರ ಸರ್ಕಾರದ ದುರಾಡಳಿತ ವಿರುದ್ಧ, ರಾಜ್ಯ ಸರ್ಕಾರದ ದುರಾಡಳಿತ ವಿರುದ್ಧ ಇಷ್ಟು ಜನ ಸೇರಿ ಪ್ರತಿಭಟನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಜನರ ಆಕ್ರೋಶ ಯಾವ ರೀತಿ ಇದೆ ಅಂತೇಳಿ ಇದರಿಂದ ಅರ್ಥ ಆಗ್ತಾ ಇದೆ. ಪ್ರತಿ ದಿನ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು, ಏನು ಪ್ರತಿ ಒಂದು ಕಚೇರಿ ಕೂಡ ಕಮಿಷನಿಂದ ಕೆಲಸ ಮಾಡ್ತಾ ಇಲ್ಲ. ಪೊಲೀಸ್ ಅವರು, ರೆವಿನ್ಯೂ ಅವರು, ಯಾವುದೇ ಇಲಾಖೆ ಬರೀ ಲಂಚ 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 ಅಂತ. ಆಮೇಲೆ ಕೇಂದ್ರ ಸರ್ಕಾರ ED ಆಫೀಸ್ನ, CBI ಆಫೀಸ್ನ, ಇನ್ಕಮ್ ಟ್ಯಾಕ್ಸ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಧ್ವನಿಯನ್ನು ಹತ್ತಾಕಬೇಕು, ಧ್ವನಿ ಎತ್ತಬಾರ್ದು ಅವರ ವಿರುದ್ಧ ಅಂಥೇಳಿ ನಮ್ಮ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಕಿರುಕುಳ ಕೊಡಲಿಕ್ಕೆ ಹೊರಟಿದ್ದಾರೆ. ಎಲ್ಲ ವಿರೋಧ ಪಕ್ಷದವ್ರಿಗೂ ಕೂಡ ಈಗ ಅದಕ್ಕೆ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ಮುಂದಕ್ಕೂ ಕೂಡ ದೊಡ್ಡ ಸಂಚನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ರು, ಅವರ ಅತ್ತೆ ಪ್ರಾಣ ತ್ಯಾಗ ಮಾಡಿದ್ರು, ಗಂಡ ರಾಜೀವ್ ಗಾಂಧಿ ಅವರು ಪ್ರಾಣ ತ್ಯಾಗ ಮಾಡಿದ್ರು, ಅವರು ಎರಡು ಬಾರಿ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ರು. ಅಂಥವ್ರಿಗೆ ನಿಮ್ಮ ಸ್ಥಾನ ಇರೋಂಥ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದಂಥ ಒಬ್ಬ ಧೀಮಂತ ಹೆಣ್ಮಗಳಿಗೆ ಈ ಕಿರುಕುಳ ಕೊಡ್ತಾ ಇದ್ದೀರಲ್ಲ, ಇದು ಸರಿಯೇನ್ರಿ? ಮಾನವೀಯತೆಯೇನ್ರಿ? ಏನು ತಪ್ಪು ಮಾಡಿದ್ದಾರೆ? ಈಗ ಇಲ್ಲಿ ಒಂದು ಕಚೇರಿ ಇದೆ, ಯಾವುದು? ಸಂಯುಕ್ತ ಕರ್ನಾಟಕ ನ್ಯೂಸ್ ಪೇಪರ್. ಏನು ಅಲ್ಲಿ ಯಾರು ಮ್ಯಾನೇಜ್ಮೆಂಟ್ ಇದ್ದಾರೆ? ಅವ್ರದ್ದು, ಅದು ಅವರ ಸಿಬ್ಬಂದಿ ಅವ್ರದ್ದ ಇಲ್ಲ ಮ್ಯಾನೇಜ್ಮೆಂಟ್? ಅದು ಎಲ್ಲರೂ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಟ್ರಸ್ಟ್ ಇದೆ, ಸಂಸ್ಥೆ ಇದೆ, ಅದು ನೇತೃತ್ವ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ದುಡ್ಡು ಕೊಟ್ಟಿದ್ದೇವೆ. ಅದಕ್ಕೆ ಇವತ್ತು ಅವ್ರಿಗೆ ಹಿಂದೆ ಇನ್ಕಮ್ ಟ್ಯಾಕ್ಸ್ ಅವ್ರು ಏನಿಲ್ಲ ಅಂತ ಹೇಳೋರೆ, ಇವರು ಸೆಂಟ್ರಲ್ ಮಿನಿಸ್ಟರ್ ಏನಿಲ್ಲ ಅಂತ ಪಾರ್ಲಿಮೆಂಟ್ ಹೇಳೋರೆ. ಈಗ ಸುಮ್ಮನೆ ಅವ್ರನ್ನ ನೀವು ಎದುರಿಸ್ಬೇಕು, ಬೆದರಿಸ್ಬೇಕು, ಕಾಂಗ್ರೆಸ್ ಅವ್ರನ್ನೆಲ್ಲ ಮನೆ ಸೇರಿಸ್ಕೋಬೇಕು, BJP ಬಂದ್ಬಿಡಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಎದುರ್ಕೊಂಡು ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ, ಅವರ ಬಾಯನ್ನು ಮುಚ್ಚುವಂಥ ಕೆಲಸ ಏನಾಗ್ತಾ ಇದೆಯಲ್ಲ, ಇದನ್ನು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. 40% ಕಮಿಷನ್, PSI ಸ್ಕ್ಯಾಂಡ್ಲೋ, FDA ಸ್ಕ್ಯಾಂಡ್ಲೋ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಕ್ಯಾಂಡ್ಲೋ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೊರೋನಾ ಸ್ಕ್ಯಾಂಡ್ಲೋ.